ಕಲಕ್ಕೆ ಹೋಗ್ತಿರ್ತೀವಿ, ಸ್ವಲ್ಪ ನಮಗೊಂದು ಅಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಸ್ಬಿಡ್ರಿ ಸರ್, ನೋಡೋದಕ್ಕೆ ಇಲ್ಲ ಅಲ್ಲಿ ನಿಮ್ಗೆ ಹಾಕಿನ ತಗೋ ನೀವು ಹೋಗ್ನಿ ಅಲ್ಲಿ ಅಂತಂದ್ರೆ ಆ ಟೈಪ್ ಆಯ್ತು ನನ್ನ ಪರಿಸ್ಥಿತಿ. ಆದರೂ ಸಹಿತ ಇವೆಲ್ಲ ಆಗಲಿಕ್ಕೆ ನನ್ನ ಈ ಪುಸ್ತಕ ಅರ್ಪಣೆ ಮಾಡಿದ್ದು ನಾನು ಇಬ್ಬರು ಸ್ತ್ರೀಯರಿಗೆ, ನನ್ನ ಜೀವನದಲ್ಲಿ ಬಂದಂಥ ಒಂದು ನನ್ನ ತಾಯಿ, ಬಾಲ್ಯದಲ್ಲೇ ನನಗೆ ವಚನದ ಬುತ್ತಿಯನ್ನು ಉಣಿಸಿದಂಥ ನನ್ನ ತಾಯಿ ಶ್ರೀಮತಿ ಶಿವಲಿಂಗಮ್ಮ ಅವರು, ಎರಡನೇದು ನನ್ನ ಹೆಂಡತಿ ಶ್ರೀಮತಿ ಡಾಕ್ಟರ್ ಶೈಲಜಾ ಅವರಿಗೆ. ಯಾಕೆ ನನಗೇನಿಸ್ತದೆ ಅಂತಂದರೆ 45 ಅಥವಾ 50 ವರ್ಷ ನಮಗಾದಮೇಲೆ ಹೆಂಡತಿ ಅನ್ನೋದು ಎರಡನೇ ತಾಯಿ ಇದ್ದಂಗೆ. ಆ ಅನುಭವ ನನಗೆ ನನಗೆ ಯಾವಾಗ ಆರಾಮ ಇದ್ದಿದ್ದಿಲ್ಲ, ಅಥವಾ ಇದು ಬರೆಯುವಾಗ ಸಹಿತ ಕೆಲವೊಂದು ದಿವಸ ನಾ ಬರಿತಿದ್ದಿಲ್ಲ, ಹಂಗೆ ಕೊಂಡಿರ್ತಿದ್ದೆ ಟಿ ವಿ ನೋಡ್ಕೊಂತ. ಇವತ್ತ್ಯಾಕೆ ಅದು ವಲ್ಲಂಪ್ರಭುಗಳ ವಚನದ ಬುಕ್ ಯಾಕೆ ಹಿಡಿದಿಲ್ಲ ನೀವು ಅಂತ ಕೇಳಿದರು. ಹಂಗೆ ಕೇಳಿದ ಕೂಡಲೇ ಅನ್ನಿಸ್ತು ನನಗೆ, ನಾನು ಹೆಂಡ್ತೀನಿ ನನಗೆ ಈ ಕೆಲಸ ಮಾಡೋದಕ್ಕೆ ಬೇಸರ ಮಾಡ್ಕೊಂಡಿಲ್ಲ, ಸೊ ಸಮೌನವಾಗೇ ಸಮ್ಮತಿಸಿಬಿಟ್ಟಳ. ಅದ್ರಂತ ಆಕೆ ಹೇಳಿದ್ದೆ ತಡ ಮರು ದಿವಸದಿಂದ ಒಟ್ಟ ಬಿಡಲೇ ಇಲ್ಲ ಬುಕ್ ಅದನ್ನು. ಈಗ ಸಹಿತ ಅಲ್ಲಿ ಟೇಬಲ್ ಮೇಲೆ ಚಹಾ ಕಾಫಿ ಮುಂಜಾನೆ 8 ಕೊಟ್ಟು ಕೂಡಲೇ ಅವ್ರಿಗೆ ಗೊತ್ತದು ಮುಂಜಾನೆ ಒಂದು ಏನರ ಬರಿತಾನೆ ಅಂಥೇಳಿ. ಅಲ್ಲಂಪ್ರಭುಂದು ಬಿ ವಿ ಬುಲ್ಲಾಪುರ ಬರೆದದ್ದು ಬುಕ್ಕು ಅವ್ರು ಇಟ್ಟಿರ್ತಾರೆ. ಸೊ ಅವರ ಈ ಪ್ರೋತ್ಸಾಹ ಸಹಿತ ಮೆಚ್ಚುವಂಥದ್ದು. ಈ ಸಭೆಯಲ್ಲಿ ನನ್ನ ಅಣ್ಣಂದಿರಾದಂಥ ಸುರೇಶ್ ಬಾಬು ಇನಾಮದಾರ್ ಮತ್ತು ವಿಶ್ವನಾಥ್ ಇನಾಮದಾರ್ ಅವರು ಇದ್ದಾರೆ. ಅವರ ಆಶೀರ್ವಾದ ಅಥವಾ ನನ್ನ ಬಳಗದ ಎಲ್ಲ ಆಶೀರ್ವಾದ ಸಹಿತ ಈ ಒಂದು ಕಾರ್ಯದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ನಾನು ಒಂದೇ ಒಂದು ವಚನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಒಂದೇ ಒಂದು ಲೈನ್. ಇದರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಅದು ಸರ್, ಟೈಮ್ ಅದಲ್ಲ ಸರ್. ಈ ಒಂದು ಲೈನ್ ಈ ಕೆಲವೊಂದು ಏನು ಅಷ್ಟು ವಚನ ಮಾಡಿಲ್ಲ ನಾನು, 200 ಮಾಡೀನಿ. 200 ಒಳಗೆ 150 ಫುಲ್ ವಚನ ಅದಾವ, 150 ಅಥವಾ 25-30 ಒಂದು ಲೈನ್ ಅಷ್ಟೇ. ಈಗ ನಿಮಗೆ ಎಲ್ಲರಿಗೂ ಗೊತ್ತದೆ ಬಸವಣ್ಣನ ಕಾಯಕ ಬೇಕಾಯಿಲ್ಲ, ದಯವೇ ಧರ್ಮದ ಮೂಲವಯ್ಯ. ಆ ಥರ ಬೇರೆ ವಚನಕಾರಗಳಲ್ಲಿ ಸಿಂಗಲ್ ಲೈನ್ ಅಂದರೆ ಒಂದು ಲೈನ್ ತೊಗೊಂಡು ಯಾರೂ ಪ್ರಚುರ ಮಾಡಿಲ್ಲ, ಅಥವಾ ಗೊತ್ತಿಲ್ಲ ನನಗೆ, ನಾನು ಯಾರೂ ಮಾಡಲ್ಲ ಅನ್ಬಾರ್ದು, ಯಾಕಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಅದು ಇಲ್ಲ. ಅಂಥದ್ದು ಸಹಿತ ನಾನು ಮಾಡಿದ್ದೀನಿ. ಒಂದು ಇಲ್ಲಿ ಬರ್ತದೆ, ಜ್ಞಾನದ ಉದಯವೇ ಭಕ್ತ, ಜ್ಞಾನದ ಶೂನ್ಯವೇ ಐಕ್ಯ. ಇದು ನೀವು ಹಾಗೆ ಓದಿದ್ರೆ ಅಂದರೆ 0 ನಾಲೆಜ್ ಇದ್ದಾವ ಐಕ್ಯ ಆಗ್ತಾನೆ ಅನ್ನಂಗೆ ಆಗ್ತದೆ, ಹಂಗಲ್ಲ. ಇದು ಒಳಗೆ ಹೋದ್ಮೇಲೆ ಅದಕ್ಕೆ ಟೈಟ್ಲ್ ಏನು ಕೊಟ್ಟಿನಿ ಅಂದರೆ ವೇವ್ಲೆಟ್ ಆಫ್ ನಾಲೆಜ್, ಡಾನ್ ಆಫ್ ನಾಲೆಜ್ ಮೇಕ್ಸ್ ಯು ಡೆವೋಟಿ, ವೈಡ್ ಆಫ್ ನಾಲೆಜ್ ಟೇಕ್ಸ್ ಯು ಟು ಫ್ಯೂಷನ್. ವೈಡ್ ಅಂದರೆ ಬಯಲು ಅಥವಾ ಶೂನ್ಯ ಆಗೋದು. ಅಲ್ಲಂಪ್ರಭುಗಳ ಬಗ್ಗೆ ನಾನು ಭಾಳ ಮಾತಾಡುವಂಥ ಯೋಗ್ಯತೆ ನನಗಿಲ್ಲ, ಅಂದರೆ ಶೂನ್ಯ ಸಂಪಾದನೆ ಪ್ರತಿಪಾದಿಸಿದವರು ಅಥವಾ ಶೂನ್ಯ ಸಂಪಾದನೆ ಅದರದ್ದು ಅದೇನು ಅಲ್ಲಿ ಡಿಸ್ಕಷನ್ ನಡೀತಿದ್ದು ಅದರದವರು ಅಧಿಪತಿ ಒಂಥರ ಸ್ಪೀಕರ್ ಇದ್ದಂಗೆ ಅವರು. ಸೊ ಇದಕ್ಕೆ ಎದಕ್ಕೆ ಸಂಬಂಧಪಡ್ತದೆ ನಾಲೆಜ್ ಅನ್ನೋದು ಏನು? ನಾಲೆಜ್ ಈಸ್ ಲೈಕ್ ಎ ವೇವ್ಲೆಟ್ ರಿಪಲ್ಸ್, ಎ ವೇವ್ ಲೈಕ್ ಆಸಿಲೇಷನ್ ವಿತ್ ಅನ್ ಆಂಪ್ಲಿಟ್ಯೂಡ್ ದ್ಯಾಟ್ ಬಿಗಿನ್ಸ್ ಅಟ್ 0, ಇನ್ಕ್ರೀಸಸ್ ಅಂಡ್ ದೆನ್ ಡಿಕ್ರೀಸಸ್ ಬ್ಯಾಕ್ ಟು 0, ಬೀಯಿಂಗ್ ಒನ್ ವಿತ್ ವೈಡ್ ಟು ಬಿಕಮ್ ನಥಿಂಗ್ ಅಂಡ್ ಎವ್ರಿಥಿಂಗ್. ಶೂನ್ಯ ಸಂಪಾದನೆ, ಒಂದು ನೀರು ಅದರೊಳಗೆ ಒಂದು ಹನಿ ಬೀಳ್ತದೆ, ಫಸ್ಟ್ ಈ ಜಲತರಂಗ ಏನು ನೀರಿನಲ್ಲಿ ಬರುವಂಥ ತರಂಗಗಳು ಫಸ್ಟ್ ಒಂದು ಏನು ಬರ್ತದಲ್ಲ ಅದು ಫಸ್ಟ್ ಶುರುವಾಗ 0, ನಿಮ್ಮ ನಾಲೆಜ್ ಶುರು ಆಗ್ತದೆ. ಆ ನೀವು ವೇವ್ಗಳು ನೋಡ್ಕೋತ ಹೋಗ್ರಿ, ದೊಡ್ಡ ಹಾಕೋಗಿ ದೊಡ್ಡ ಆಗ್ತದೆ ದೊಡ್ಡ ಹಾಕ್ತದೆ, ನಾಲೆಜ್ ಬೆಳ್ಕೋತ ಹೋಗ್ತದೆ ಬೆಳ್ಕೋತ ಎಲ್ಲಿ ತನಕ ಬೆಳೀತದೆ? ಆ ನೀರು ಜೋಡಿ ಅದು ಕೂಡಿಬಿಡ್ತದ, ತಿಳಿತ್ರಿ? ಎ ವೇವ್ ಲೈಕ್ ಆಸಿಲೇಷನ್ ವಿತ್ ಅನ್ ಆಂಪ್ಲಿಟ್ಯೂಡ್ ದಟ್ ಬಿಗಿನ್ಸ್ ಅಟ್ 0, ಜೀರೋದಿಂದ ಶುರು ಆಗ್ತದೆ, ಇನ್ಕ್ರೀಸಸ್ ಅಂಡ್ ದೆನ್ ಡಿಕ್ರೀಸಸ್ ಬ್ಯಾಕ್ ಟು 0, ದಟ್ ಮೀನ್ಸ್ ಬೀಯಿಂಗ್ ಒನ್ ವಿತ್ ವೈಡ್ ಟು ಬಿಕಮ್ ನಥಿಂಗ್ ಅಂಡ್ ಎವ್ರಿಥಿಂಗ್. ಅದಕ್ಕೆ ಜ್ಞಾನದ ಉದಯವೇ ಭಕ್ತ, ಜ್ಞಾನದ ಶೂನ್ಯವೇ ಐಕ್ಯ. ಈ ಥರ ಅನೇಕ ವಚನಗಳನ್ನು ಅವರು ಮಾಡಿದ್ದಾರೆ. ಜಸ್ಟ್ ಒಂದೇ ಇನ್ನೊಂದು ಹೇಳಿ ಬಿಡ್ತೀನಿ. ಇದು ಈ ಬೆಡಗಿ ಅಂತ ಹೇಳ್ತಾರೆ, ಇದು ನೀವು ಓದಿದಂದ್ರೆ ಏನು ಮೊದಲಂತೂ ಅರ್ಥ ಆಗೋದಿಲ್ಲ, ಆಮೇಲೆ ಅದನ್ನ ಇಂಗ್ಲೀಷ್ನಾಗ ಮಾಡಿದ್ರೆ ಕನ್ನಡ ಅರ್ಥ ಆಗುವಂಥದ್ದು ಒಂದಿದೆ. ಅಟ್ಟದ ಮೇಲೆ ಹರಿದಾಡುವ ಇಲಿ,
ಕಾದಿರ್ದ ಬೆಕ್ಕ ತಪ್ಪಿಸಿ ಬೆಕ್ಕಿನ ಕಣ್ಣೊಳಗಡಗಿತ್ತು. ಕಣ್ಣೂ ಇಲಿಯೂ ಕೂಡೆ ಗುಹೇಶ್ವರ ಲಿಂಗದ ಲಿಂಗವ ಕಂಡಿಲ್ಲ. ಇದೇನಪ್ಪ ಇದು ಬೆಕ್ಕ ಇಲಿ ಅಟ್ಟದ ಮೇಲೆ ಇದು ಸುಮ್ಮನೆ ಹಂಗೆ ಸ್ಟೋರಿ ಹೇಳಿದ್ರೆ ನಿಮಗದು ಆಯ್ತು ಬಿಡು ಇಷ್ಟೇ ಬೆಕ್ಕ ಇಲಿ ಅಂತ ಅನಿಸ್ಬೋದು. ಅಲ್ಲಿ ಏನು ಅವರು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂದರೆ ಅವ್ರ ಫಾರ್ಮುಲಾ ಇದೆ, ಮೈಂಡ್ ಯಾವಾಗಲೂ ವಾಂಡ್ರಿಂಗ್ ಮೈಂಡ್ ಅಂತ ಟೈಟಲ್ ಕೊಟ್ಟಿದ್ದೀನಿ. ದಿ ವಾಂಡ್ರಿಂಗ್ ಮೈಂಡ್ ವಿದಿನ್ ದಿ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಹೆಡ್ ಈಸ್ ಲೈಕ್ ರ್ಯಾಟ್ ಲಿವಿಂಗ್ ಇನ್ ದ ಅಪ್ಪರ್ ಫ್ಲೋ ಅವಾಯ್ಡಿಂಗ್ ದ ವೇಟಿಂಗ್ ಕ್ಯಾಟ್ ಸೆಲ್ಫ್ ಕಂಟ್ರೋಲ್ ಬಟ್ ಹೈಡಿಂಗ್ ವಿದಿನ್ ದ ಐಸ್. ಕಣ್ಣಲ್ಲಿ ಏನಿರ್ತದೆ ಡಿಸೈರ್ ಇರ್ತದೆ. ಇಫ್ ದ ವ್ಯಾಗಬಾಂಡೇಜ್ ಮೈಂಡ್ ಚಂಚಲವಾದಂಥ ಮನಸ್ಸು ಮತ್ತು ಡಿಸೈರ್ ಆಸೆ ಎರಡೂ ಕೂಡಿತಂತಂದ್ರೆ ದೇವರು ನಿಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ ಗುಹೇಶ್ವರ ಶಾಲ್ ನಾಟ್ ಬಿ ಸೀನ್. ಸೊ ಇದು ಅದರ ಅರ್ಥ. ಇದು ಬೆಡಗಿನ ವಚನಗಳು. ಸೊ ಇಂಥ ವಚನಗಳಲ್ಲೇ ಅಲ್ಲಿ ಬಹಳ ಅದಾವೆ. ನಾನು ಮೊದಲು ಪ್ರಯತ್ನ ಮಾಡಿದ್ದು ಮೊದಲು ಸಣ್ಣ ಸಣ್ಣ ನೋಡಿದೆ, ಬಟ್ ಆಮೇಲೆ ಆಮೇಲೆ ಅನಿಸ್ತು ಇದು ಹಾಗೆ ಬಿಟ್ಟರೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಇದೆಲ್ಲ ಆದರೂ ಸಹಿತ ಒಂದೇ ಒಂದು ಲಾಸ್ಟ್ ಹೇಳಿಕೆ ಇಲ್ಲಿ ಪ್ರಯತ್ನ ಮಾಡ್ತೀನಿ. ಅಂದರೆ ಬೆಡಗಿನ ವಚನಗಳು ಹೇಗಿರ್ತಾವೆ ಅದು ಕೆಲವೊಂದು ಸರಳನೂ ಇದ್ದಾವೆ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಸೆ ಮಾಯೆ ಕಾಣ ಗುಹೇಶ್ವರ. ಗೋಲ್ಡ್ ಮೇಡನ್ ಅಂಡ್ ಲ್ಯಾಂಡ್ ರಿಯಲ್ ಎಸ್ಟೇಟ್ಸ್ ಆರ್ ಟರ್ಮ್ಡ್ ಆಸ್ ಇಲ್ಯೂಷನ್. ದೇ ಆರ್ ನಾಟ್ ದ ಅನ್ರಿಯಲ್ ಆರ್ ಫ್ಯಾಂಟಾಸ್ಮಿಕಲ್ ಥಿಂಗ್ಸ್. ದ ಡಿಸೈರ್ ವಿಚ್ ಈಸ್ ಅಹೆಡ್ ಆರ್ ವಿದಿನ್ ದ ಮೈಂಡ್ ಈಸ್ ಅ ರಿಯಲ್ ಇಲ್ಯೂಷನ್. ಸೊ ಈ ಥರ ಪ್ರಯತ್ನ ಮಾಡಿದ್ದೀನಿ. ಇದು ಮತ್ತೆ ಒಂದು ದಿವಸ ಹಿಡಿತದೆ. ಇದ್ದವರೆಲ್ಲ ಮತ್ತೆ ನನಗೆ ನಮ್ದಾರ ರಿಯಲಿ ಅಲ್ಲಮ್ಮನ ಒಳಗೆ ಹೋಗ್ಲಾಕತ್ತಾರಂತ ಅನಿಸ್ತಿರ್ಬೇಕು. ಇಲ್ಲ ಅಲ್ಲಿ ಗೊತ್ತ ಸರ್ ನನಗೆ ಮುಂದೆ ಅಲ್ಲ ಸ್ವಲ್ಪ ಸಮಯ ತಗೊಂಡೆ ಅಂತ ನನಗೆ ಅನಿಸ್ತದ. ಎಸ್ ಸರ್ ಮಂತ್ ಅದೇ ಸರ್. ಈ ಸಮಾರಂಭವನ್ನು ಆಯೋಜಿಸಿದ ಎಮ್ ಎಸ್ ಮಾಧ್ಭಾವಿ ಸರು ಮತ್ತು ಕೃಷ್ಣ ಕೊಲ್ಲಾಲ್ ಕುಲಕರ್ಣಿ ಸರು, ಐಹೊಳಿ ಸರು ಮತ್ತು ಬೂದಿಯಾಳ ಸರು ಮತ್ತು ಎಲ್ಲರಿಗೂ ಮತ್ತು ಇದಕ್ಕೆಲ್ಲ ಕಾರಣೀಕರ್ತ ಅಂತಂದ್ರೆ ಇನ್ನೊಮ್ಮೆ ನಾ ಹೇಳಕ್ ಬಯಸ್ತೀನಿ ಮಾಂತೇಶ್ ಬಿರಾದಾರ್ ಅವರು. ಸೊ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಹಾಂ ಅವರಷ್ಟೆ. ಹಾಂ ಇಲ್ಲಿ ಎಲ್ಲರೂ ಹಿರಿಯರಂತ ಸಂಬೋಧಿಸಿದೆ ನಿಮಗೆ. ಸೊ ನಿಮ್ಮ ಹೆಸರು ತಗೊಂಡಿಲ್ಲ, ಅದಕ್ಕೆ ಕ್ಷಮಿಸ್ಬೇಕು. ಗ್ರಂಥ ರಚನೆ ಮನದಾಳದ ಮಾತುಗಳನ್ನು ಹೇಳಿದ ಇನಾಮದಾರ ಸಾಹೇಬರಿಗೆ ವಂದನೆಗಳು. ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ಇಡೀ ಜಗತ್ತಿಗೆ ಪರಿಚಯಿಸಬೇಕೆಂದು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಗುರಿಯನ್ನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ತಾವು ಸಪೋರ್ಟಾಗಿ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ರಿ, ತುಂಬ ವಂದನೆಗಳು. ಈಗ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ರಾಜೀವ್ ವಿಜಯಪುರ್ ಅವರಿಂದ ಕೆಲವು ನುಡಿಗಳು. ಎಲ್ಲರಿಗೂ ನಮಸ್ಕಾರಗಳು. ಯಾವುದಾದ್ರೂ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಕಲೆ ಸಾಹಿತ್ಯ ಸಂಸ್ಕೃತಿ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಾವು ಮಾಡುವಂಥ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗ್ತಾವೆ ಮತ್ತು ಅರ್ಥಪೂರ್ಣವಾಗ್ತಾವೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳೋದರ ಜೊತೆಗೆ
ಈ ಬಿ ಎಲ್ ಡಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಹಿರಿಯ ಚೇತನರ ಸ್ಮರಣೋತ್ಸವವನ್ನು ತುಂಬ ಅವಿಸ್ಮರಣೀಯವಾಗಿ ಮಾಡ್ತಿರುವಂಥ ಬಿ ಎಲ್ ಡಿ ಸಂಸ್ಥೆ ಬಿ ಎಲ್ ಡಿ ಸಂಸ್ಥೆಯ ಚೇರ್ಮನ್ನರಾದಂಥ ಶ್ರೀ ಎಂ ಬಿ ಪಾಟೀಲ್ ಸರ್ ಹಾಗೂ ನಮ್ಮ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಹಾಗೂ ಚಿಂತನ ಸಾಂಸ್ಕೃತಿಕ ಬಳಗ ಇವು ಹಮ್ಮಿಕೊಂಡು ಬರ್ತಾ ಇರುವಂಥ ಕಾರ್ಯಕ್ರಮಗಳಿಗಾಗಿ ನಾನು ಅವರಿಗೆ ತುಂಬ ಹೃದಯದ ನಮನಗಳನ್ನು ಸಲ್ಲಿಸ್ತಿದ್ದೇನೆ ಇವತ್ತು ನನಗೆ ಕೊಟ್ಟಿರುವಂಥ ವಿಷಯ ಇಂಗ್ಲೀಷಿಗೆ ಅನುವಾದಿಸಿರುವಂಥ ವಚನಗಳ ಸಾರಾಂಶ ಅದ ಬಗ್ಗೆ ಮಾತಾಡಿ ಅಂತ ಹೇಳಿದರು ನಾನು ಏನೆಲ್ಲ ಮಾತಾಡಬೇಕಂತ ಅಂದ್ಕೊಂಡಿದ್ನೋ ಡಾಕ್ಟರ್ ಅರುಣ್ ಸರ್ ಆಲ್ರೆಡಿ ಮಾತಾಡಿಬಿಟ್ಟಿದ್ದಾರೆ ಹೀಗಾಗಿ ನನಗೇನು ಕೆಲಸ ಉಳಿಸಿಲ್ಲ ಅವರು ಆದರೂ ಕೂಡ ನಾನು ಸೌಜನ್ಯಕ್ಕಾಗಿ ಒಂದೆರಡು ಮಾತು ಮಾತಾಡ್ತೀನಿ ಅಲ್ಲಮ ಪ್ರಭುಗಳು ನಮಗೆ ಯಾಕೆ ಮಹತ್ವ ಆಗ್ತಾರ ಅಂತ ಅನ್ನೋದಕ್ಕೆ ಒಂದು ಎರಡು ಕಾರಣಗಳಿದೆ ಒಂದು 12ನೇ ಶತಮಾನ ಕಂಡಂಥ ಅದ್ವಿತೀಯ ಅದ್ಭುತ ದಾರ್ಶನಿಕ ಸಂತ ಅವರಲ್ಲಿರುವಂಥ ಜ್ಞಾನ ಎಷ್ಟಿತ್ತು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಯಾರನ್ನ ವಿಶ್ವಗುರು ಬಸವಣ್ಣ ಅಂತ ಹೇಳ್ತೀವೋ ಆ ಬಸವಣ್ಣನವರೇ ಒಂದು ಸಾರಿ ಅಲ್ಲಮ ಪ್ರಭು ನನ್ನ ತಂದೆಯ ಹಾಗೆ ಅಲ್ಲಮ ಪ್ರಭು ನನ್ನ ಅಣ್ಣನ ಹಾಗೆ ಅಂತ ಒಂದು ಸಾರಿ ಕರೆದರು ಈ ಒಂದು ಉದಾಹರಣೆ ಅಲ್ಲಮ ಪ್ರಭುಗಳು ಎಂತಹ ಮೇಧಾವಿ ಮತ್ತು ಎಂತಹ ದಾರ್ಶನಿಕ ಅನ್ನೋದನ್ನು ಪ್ರತಿಪಾದಿಸುತ್ತೆ ಅದೇ ಕಾರಣಕ್ಕಾಗಿ ಅವರನ್ನು ಅಲ್ಲಮರನ್ನು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿ ಆ ಇಡೀ ಶರಣ ಚಳವಳಿಯನ್ನು ಒಂದು ಲಾಜಿಕಲ್ ಹಂತಕ್ಕೆ ತೊಗೊಂಬರಲಿಕ್ಕೆ ತುಂಬ ಇಂಪಾರ್ಟೆಂಟು ಕಾರಣ ಆದವರು ಅಲ್ಲಮ ಪ್ರಭುಗಳು ಇವತ್ತು ನಾವು ಶರಣ ಕ್ರಾಂತಿ ಅಥವಾ ವಚನ ಕ್ರಾಂತಿ ಅಂತ ಏನು ಹೇಳ್ತೇವೋ ಅದಕ್ಕೊಂದು ಭದ್ರವಾದ ತಳಹದಿ ಕೊಟ್ಟವರೇ ಅಲ್ಲಮರು ಅಲ್ಲಮರ ಭಾಷೆ ತುಂಬ ನೋಡಲಿಕ್ಕೆ ತುಂಬ ಸರಳ ಅಂತ ಅನಿಸುತ್ತೆ ಅಲ್ಲಮರ ವಚನಗಳಿಗೆ ಎರಡು ಅರ್ಥಗಳಿದೆ ಒಂದು ಕಣ್ಣಿಗೆ ಕಾಣೋದು ಒಂದು ಅರ್ಥ ಇನ್ನೊಂದು ಕಣ್ಣಿಗೆ ಕಾಣದೇ ಇರುವಂಥ ಒಂದು ಅರ್ಥ ಕಣ್ಣಿಗೆ ಕಾಣುವ ಅರ್ಥ ವಚನಗಳನ್ನು ಓದಿದ ಎಲ್ಲರಿಗೂ ಅರ್ಥ ಆಗುವಂಥದ್ದು ಹೆಣ್ಣಿಗಾಗಿ ಸತ್ತವರ ಕೋಟಿ ಅಂತ ಹೇಳ್ತಾರೆ ಸರಿ ಎಲ್ರಿಗೂ ಅರ್ಥ ಆಗುತ್ತೆ ಆದರೆ ಕಣ್ಣಿಗೆ ಕಾಣದೇ ಇರುವಂಥ ಅರ್ಥ ನಾವು ಆ ವಿಷಯದ ಮೇಲೆ ಇಡೀ ದಿನ ಚರ್ಚೆ ಮಾಡುವಂಥ ವಿಷಯ ಇಂತಹ ಸೂಕ್ಷ್ಮತೆಗಳನ್ನು ನಾವು ಕನ್ನಡದೊಳಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಣಗೆ ಬೇಕಾಗಿರುವಂಥ ಸಂದರ್ಭದೊಳಗೆ ಅತ್ಯಂತ ಕಠಿಣವಾದಂಥ ವಚನಗಳನ್ನು ಇಡೀ ವಚನ ಸಾಹಿತ್ಯದ ಇತಿಹಾಸದಲ್ಲಿ ನೀವು ನೋಡೋದಾದ್ರೆ ನೀವು ಇಲ್ಲಿವರೆಗೆ ವಚನ ಸಾಹಿತ್ಯದ ಬಗ್ಗೆ ಏನೆಲ್ಲ ಸಂಶೋಧನೆ ಆಗಿದೆ ಒಂದು ಸಾರಿ ತಿರುಗಿ ಹಾಕಿದಾಗ ನಮಗೆ ಅಲ್ಲಮರ ವಚನಗಳ ಬಗ್ಗೆ ಒಂದು ಸ್ಪಷ್ಟ ಆಗೋದು ಏನಂದರೆ ಅವರು ಉಪಯೋಗಿಸಿದ ಭಾಷೆ ತುಂಬ ಸರಳವಾಗಿದ್ದು ಆದರೆ ಅವರ ಹೇಳೋ ಅರ್ಥ ತುಂಬ ಬಿರಿಯಾಗಿದೆ ತುಂಬ ಕಠಿಣ ಆಗಿದೆ ಅದನ್ನು ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಯಾವಾಗ ನೀವು ಟೋಟಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸಿಕೊಂಡಾಗ ಅದರೊಳಗೆ ಇನ್ವಾಲ್ವ್ ಆದಾಗ ಮಾತ್ರ ನೀವು ಅಲ್ಲಮರ ವಚನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಕನ್ನಡದಲ್ಲಿರುವಂಥ ವಚನಗಳನ್ನೇ ಇಷ್ಟೊಂದು ಕಷ್ಟಪಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂದರ್ಭದೊಳಗೆ ನಮ್ಮ ಡಾಕ್ಟರ್ ಅರುಣ್ ಸರ್ ಅವನ್ನ ಕನ್ನಡದೊಳಗೆ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇಂಗ್ಲೀಷ್ನೊಳಗೆ ಭಾಷಾಂತರ ಮಾಡಿ ಇಂಗ್ಲೀಷ್ ಓದುಗರಿಗೆ ಕೊಡಬೇಕನ್ನೋ ಒಂದೇನು ಹಠ ತೊಟ್ಟು ಆ ಛಲದಿಂದ 200 ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಅಲ್ಲಮರ ವಚನಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಾನು ಅವ್ರಿಗೆ ಫಸ್ಟಿಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಭಾಷಾಂತರ ಎರಡು ರೀತಿಯದ್ದು ಒಂದು ಅನುವಾದ ಅಂದರೆ ಅಲ್ಲಿ ಏನು ಲ್ಯಾಂಗ್ವೇಜ್ ಇರುತ್ತೋ ಅದಕ್ಕೆ ಅಂದರೆ ವರ್ಡ್ಸ್ ಏನಿರ್ತೋ ಅದ್ರ ಪ್ರಕಾರ ಇಟ್ಬಿಡೋದು ಆದರೆ ಆ ಶಬ್ದಗಳು ಆ ಮೂಲ ಭಾಷೆಯ ಅರ್ಥ ಕೊಡುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ಎರಡನೇದು ಅದಕ್ಕೆ ಭಾವಾನುವಾದ ಅಂತ ಹೇಳ್ತಾರೆ ಭಾವಾನುವಾದ ಅಂದ್ರೇನು ಯಾವುದೇ ಒಂದು ಭಾಷೆಯೊಳಗಿರುವಂಥ ಒಂದು ವಿಷಯವನ್ನು ಅದರ ಮೂಲಕ್ಕೆ ಹೋಗಿ ಅರ್ಥ ಮಾಡಿಕೊಂಡು ಅದನ್ನು ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡೋದು
ಲೈಕ್ ಭಾವಾನುವಾದ ಅಂತಾರೆ. ಅನುವಾದ ಮಾಡೋದು ಭಾಳ ಈಸಿ, ಭಾಳ ಸರಳ, ಯಾಕಂದರೆ ಅಲ್ಲಿ ಏನು ಭಾಷೆ ಇರುತ್ತೋ ಅದನ್ನೇ ಇಟ್ಟಿರ್ತಾರೆ. ಆದರೆ ಭಾವಾನುಭವ ಮಾಡೋದು ಭಾಳ ಕಷ್ಟ. ನಿಮಗೆ ಯಾವತ್ತಂದರೆ ಮೂಲ ಪದ್ಯದೊಳಗೆ, ಮೂಲ ವಿಷಯದೊಳಗೆ ಯಾವ ಭಾವನೆಗಳನ್ನು ಪರಕೀಯ ಭಾಷೆದೊಳಗಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೋ ಅಂಥದೇ ಭಾವನೆಗಳನ್ನು ನಾವು ಅನುಭವಿಸಿ ಅನುವಾದ ಮಾಡಿದಾಗ ಭಾವಾನುವಾದ ಆಗುತ್ತೆ. ಅದು ತುಂಬ ಕಷ್ಟದ ಕೆಲಸ. ಅದನ್ನು ಡಾಕ್ಟರ್ ಅರುಣ್ ಸರ್ ತುಂಬ ಯಶಸ್ವಿಯಾಗಿ ಮಾಡಿದಾರಂತ ಹೇಳಲಿಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ, ಎರಡನೇ ಮಾತ ಇಲ್ಲ. ಇಲ್ಲಿ ಉದಾಹರಣೆ ಆಗಿ ನಾನು ಒಂದು ಎರಡು ವಚನಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತರಂಗ ಸನ್ನಿಹಿತ ಬಹಿರಂಗ ನಿಶ್ಚಿಂತವೋ ಅಯ್ಯ, ತನು ತನ್ನ ಸುಖ ಮನ ಪರಮ ಸುಖವೋ, ಅದು ಕಾರಣಕಾಯ ವಾಯವೋ, ಗುಹೇಶ್ವರ ನಿರಾಳವೋ ಅಯ್ಯ. ಇದನ್ನು ಇಂಗ್ಲೀಷ್ನೊಳಗೆ ಸುಂದರವಾಗಿ ನಮ್ಮ ಡಾಕ್ಟರ್ ಅರುಣ್ ಸರ್ ಈ ಥರ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಂಟೀರಿಯರ್ ಮೈಂಡ್ ದ ಇನ್ನರ್ ಫ್ಯಾಕಲ್ಟಿ ಈಸ್ ಇಂಪೆಂಡಿಂಗ್, ಎಕ್ಸ್ಟೀರಿಯರ್ ಅನ್ಕನ್ಸೀಲ್ಡ್ ಪಾರ್ಟ್ ಈಸ್ ಕ್ವೈಟ್, ಫಿಸಿಕಲ್ ಬಾಡಿ ಅಟರ್ಸ್ ಸೆಲ್ಫ್ ಹ್ಯಾಪಿನೆಸ್, mind desire speaks of paramount happiness, that is the reason body is wide and Guheshwara is secure. Body is fertile, wide, you are secure only in omnipresent. Tumba khushi kodutha ee taraddu English nolage ee hinde vachanagalu translate agiddilla. Ondu sari AK Ramanujan anta heli avaru tumba ಪ್ರಕಾಂಡ ಪಂಡಿತರು, ಸಿಕಾಗೋ ಯೂನಿವರ್ಸಿಟಿ ಒಳಗೆ ಸೌತ್ ಏಷ್ಯನ್ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿದ್ದರು. ಅವರು ಕರ್ನಾಟಕದವರೇ, ಕರ್ನಾಟಕ ಮತ್ತು ತಮಿಳುನಾಡದ್ದು ಸಖತ್ ಸಂಪರ್ಕ ಇದ್ದವರು. ಎರಡು ಭಾಷೆ ಮೇಲೆ ಅವ್ರಿಗೆ ಭಾಳ ಅಥಾರಿಟಿ ಇತ್ತು. ಅವರು ಕನ್ನಡ ವಚನಗಳನ್ನು, ಬಸವೇಶ್ವರರ ವಚನಗಳನ್ನು ವಿಶೇಷವಾಗಿ, ಅಲ್ಲಮ ಪ್ರಭುಗಳ ವಚನ ಅವ್ರು ಟಚ್ ಮಾಡಲಿಲ್ಲ ಅಂತ ಕಾಣುತ್ತೆ, ಬಸವೇಶ್ವರ ವಚನಗಳನ್ನು ತುಂಬ ವಿಸ್ತೃತವಾಗಿ ಟ್ರಾನ್ಸ್ಲೇಟ್ ಮಾಡಿದರು. ತುಂಬ ಕುತೂಹಲದ ಸಂಗತಿ ಏನೆಂದರೆ, ಬಸವೇಶ್ವರರನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ 800 ವರ್ಷ ತೊಗೊಂಡು 800 ವರ್ಷ ಬೇಕಾಯಿತು. ಆ ಎ.ಕೆ. ರಾಮಾನುಜಂ ಅವರು ಇಂಗ್ಲೀಷ್ನೊಳಗೆ ಭಾಷಾಂತರ ಮಾಡಿರುವಂಥ ಬಸವೇಶ್ವರ ವಚನಗಳನ್ನು ಅವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ 1 ತಿಂಗಳು ಸಾಕಾಗಲಿಲ್ಲ. ಇಮ್ಮಿಡಿಯೇಟ್ಲಿ ಅಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆ, ಈ ಲ್ಯಾಂಗ್ ಕಾರ್ಪೊರೇಷನ್ ಇರುತ್ತೋ ಅಲ್ಲೂ ಕೂಡ ಒಂದು ಕಾರ್ಪೊರೇಷನ್ ಇದೆ, ಅವರು ಒಂದು ಆದೇಶ ಹೊರಡಿಸಿ ಆ ವಚನಗಳನ್ನು, ಇಂಗ್ಲೀಷ್ನಲ್ಲಿರುವಂಥ ವಚನಗಳನ್ನು ಪ್ರಿಂಟ್ ಮಾಡಿಸಿ ತಮ್ಮ ಸಿಟಿ ಬಸ್ಗಳಲ್ಲಿ ಹಚ್ಚಿದ್ರು. ಅದನ್ನು ಕೂಡ ಅದಕ್ಕೆ ಸಾಕಷ್ಟು ಅಪ್ರಿಸಿಯೇಷನ್ ಬಂತು, ಆಮೇಲೆ ರೆಕಾರ್ಡು ಕೂಡ ಆಯಿತು ಕೂಡ. ಅದು ಅಂಥ ಕೆಲಸ ನಮ್ಮ ಇಲ್ಲಿವರೆಗೆ ನಾನು ಒಂದು ಅದು ಅವ್ರು ಮಾಡಿದ್ದು 60-70 ಮಾಡಿದ್ದು ಆ ಟ್ರಾನ್ಸ್ಲೇಷನ್ನು. ಪಾಪ ಈಗಿರಲ್ಲ ಅವರು, ಏಕ ರಾಮಾನುಜನ್ ತೀರ್ಕೊಂಡಿದ್ದಾರೆ. ಅವರು ಆದ ನಂತರ ನನಗೆ ಗೊತ್ತಿರೋ ಮಟ್ಟಿಗೆ ಅವರಷ್ಟೇ ಸಮರ್ಥವಾಗಿ ಕನ್ನಡ ವಚನಗಳನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದಂಥ ಕೀರ್ತಿ ನಮ್ಮ ಡಾಕ್ಟರ್ ಅರುಣ್ ಇನಾಮದಾರ್ ಸರ್ಗೆ ಹೋಗಬೇಕು. ಇದು 1ನೇ ಕೃತಿಯಾಗಿದೆ. ಈ ಒಂದು ವೇಳೆ ಇಂಗ್ಲೀಷ್ನೊಳಗೆ ಅರುಣ್ ಇನಾಮದಾರ್ ಅವರು ವಚನಗಳನ್ನು ಟ್ರಾನ್ಸ್ಲೇಷನ್ ಮಾಡಲಿಲ್ಲ ಅಂದರೆ ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಸರ್ ಈ ಕೆಲಸಗಳನ್ನು ಕಂಟಿನ್ಯೂ ಮಾಡಿ, ಅಲ್ಲಮರ ಸಮಗ್ರ ವಚನಗಳನ್ನು ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿ ತೊಗೊಂಬನ್ನಿ. ಅದು ನಮ್ಮ ವಚನ ಸತ್ವದ, ನಮ್ಮ ವಚನಗಳ ಹಿರಿಮೆಯನ್ನು, ನಮ್ಮ ವಚನಗಳ ಸತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟದ ಓದುಗರಿಗೆ, ಅಂತಾರಾಷ್ಟ್ರೀಯ ಓದುಗರಿಗೆ ಏನಂತ ಹೇಳಿಕೊಡ್ಲಿಕ್ಕೆ ಒಂದು ಸಮರ್ಥ ಸಾಧನ ಆಗುತ್ತೆ. ಆ ಕಾರಣದಿಂದಾಗಿ ನಮ್ಮ ಕರ್ನಾಟಕಕ್ಕೆ ನಮ್ಮ ಅಣ್ಣ ಬಸವಣ್ಣ ಆರಂಭಿಸಿದ ಚಳುವಳಿಗೆ ಒಂದು ಅರ್ಥ ಬರುತ್ತಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನನಗೆ ಇಲ್ಲಿವರೆಗೆ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ BLD ಸಂಸ್ಥೆ, ವಚನ ಪಿತಾಮಗ ಡಾಕ್ಟರ್ ಭಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಮತ್ತು ಚಿಂತನ ಸಾಂಸ್ಕೃತಿಕ ಬಳಗ ಎಲ್ಲ ಸದಸ್ಯರಿಗೆ ನನ್ನ ತುಂಬ ಹೃದಯದ ವಂದನೆಗಳು. ನಮಸ್ಕಾರ. ಈಗ ಕೊನೆಯದಾಗಿ ನಮ್ಮ ಪಗುವಾಳ್ಕಟ್ಟಿ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂಥ ಸನ್ಮಾನ್ ಶ್ರೀ ಕೃಷ್ಣ ಕೋಲಾರ್ ಕುಲಕರ್ಣಿಯವರು
ಸಮಾರೋಪ ನುಡಿಗಳನ್ನು ಆಡಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿದ್ದಂಥ ಉಪಾಧ್ಯಕ್ಷರಿಗೂ, ವೇದಿಕೆ ಮೇಲಿನ ಗಣ್ಯರಿಗೂ ನಮಸ್ಕಾರ. ಸಾಹೇಬರು ಹೋಗುವಾಗ ಹೇಳು ಹೋದರು, ಭಾಳ ನನಗೆ ಬೇರೆ ಕೆಲಸ ಇದೆ, ಗಡ್ಬಿಡಿ ಇದೆ, ನೀವು ಮುಗಿಸ್ಬಿಡ್ರಿ ಅದಂತೇಳಿ. ಭಾಳ ಸಂತೋಷದ ವಿಷಯ ನಮಗೆ, ಆಕಸ್ಮಿಕವಾಗಿ ದೊರೆತಂಥ ಒಂದು ದೊಡ್ಡ ಬಂಗಾರದ ಗಣಿ ನಮಗೆ ಡಾಕ್ಟರ್ ಇನಾಮದಾರ್. ಒಂದೊಂದು ಸಲ ನಮಗೆ ಗೊತ್ತೇ ಆಗೋದಿಲ್ಲ, ನಮ್ಮಲ್ಲೇ ಇರ್ತಾರೆ, ಅದನ್ನು ಮರೆತುಬಿಟ್ಟಿರ್ತೀವಿ. ಸುಮಾರು 3-4 ವರ್ಷಗಳಿಂದ ನಮ್ಮ ಈ ಸಂಸ್ಥೆ ವಚನ ಸಾಹಿತ್ಯವನ್ನು ಇಂಗ್ಲೀಷಿನ ಮೂಲಕ ಬೇರೆ ದೇಶಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಅವತ್ತು 1 ಕೋಟಿ ರೂಪಾಯಿಗಳನ್ನು ಸಾಹೇಬರು ಮೀಸಲಿರಿಸಿ ಶುರು ಮಾಡಿದ್ದೀವಿ. ನೋಡಿ, ಇವತ್ತಿಗೂ ಒಂದೇ ಒಂದು ಸಂಪುಟವನ್ನು ತರಲಿಕ್ಕೆ ನಮಗೆ ಸಾಧ್ಯ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳವೇ ಇಲ್ಲ ಅನ್ನೋದಿಲ್ಲ. ನಾವು ಯಾರ ಶೆಟ್ಟರ್ ಅವರು ಹೋದರು, ಕಲಬುರಗಿಯವರು ಹೋದರು, ಹೀಗೆಲ್ಲ ಆಗಿ. ಆದರೆ ವಚನ ಸಾಹಿತ್ಯದಲ್ಲಿಯೇ ಮೇರು ಸದೃಶ ವ್ಯಕ್ತಿತ್ವವನ್ನು ಹೊಂದಿದಂಥ ಅಲ್ಲಮನ ವಚನಗಳನ್ನೇ ಇಂಗ್ಲೀಷಿಗೆ ತರ್ಜುಮೆ ಮಾಡುವಂಥ ವ್ಯಕ್ತಿ ನಮ್ಮ ಬಗಲಲ್ಲಿಯೇ ಕುಳಿತಿದ್ದರು. ಅದು ಗೊತ್ತೇ ಇಲ್ಲ ನನಗೆ, ಗೊತ್ತೇ ಇರಲಿಲ್ಲ. ಸೊ ಇವತ್ತು ನನಗೆ ಬಹಳ ದೊಡ್ಡ ಸಂತೋಷದ, ಅದನ್ನೇ ಸಾಹೇಬರಿಗೆ ಹೇಳಿದೆ. ನಮ್ಮ ಆ ಯೋಜನೆಯ ಪ್ರಥಮ ಫಲ ಇವತ್ತು ದೊರಕಿದೆ ಅಂತ. ಅಲ್ಲಮನ ವಚನಗಳ ಮೊದಲ ಸಂಪುಟವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಇಡೀ ಜಗತ್ತಿಗೆ ಲೋಕಾರ್ಪಣೆಗೊಳ್ತಾ ಇದೆ. ಹೀಗಾಗಿ ನಾನು ಅವರಲ್ಲಿ ಮತ್ತೊಂದು ಸಲ, ಬಿಜಾಪುರ ಅವರು ಆಗಲೇ ಹೇಳಿದ್ದಾರೆ, ಆ ಇಡೀ ಅಲ್ಲಮನ ವಚನಗಳನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಕೊಡಿ, ಇಲ್ಲಿದ ನಾವು ಪ್ರಕಟ ಮಾಡ್ತೀವಿ. ಹಾಗೇ ನಾನು ಅವ್ರಿಗೆ ಮೊನ್ನೆ ಒಂದು ಸಲ ಬಹಳ ವಿನಯಪೂರ್ವಕವಾಗಿ ಕೇಳಿಕೊಂಡಿದ್ದೀನಿ, ಈ ವಿಷಯದಲ್ಲಿ ಮತ್ತೆ ಯಾರ್ಯಾರು ತಮಗೆ ಸಂಪರ್ಕದಲ್ಲಿದ್ದಾರೋ ಅವರಿಗೆ ಹೇಳಿ ಅವರಿಂದನೂ ಮಾಡಿಸೋಣ ಅಂತ. ಯಾಕಂದರೆ ಒಂದೇ ಮಾತಿನಲ್ಲಿ ಮುಗಿಸ್ತೇನೆ ಮಾಂತೇಶ್ ಹೇಳಿಬಿಟ್ಟಾರೆ, 2 ಮಾತಾಡ್ರಿ. ನಾನು ಒಂದೇ ಇದರಾಗಿಂತ ಅದಕ್ಕೆ ಹೇಳ್ತೇನೆ, ನಮ್ಮದೊಂದು ದೊಡ್ಡ ಯೋಜನೆ ಹಳಕಟ್ಟಿದೆ ಸಂಶೋಧನಾ ಕೇಂದ್ರದ್ದು ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗ್ರಂಥಾಲಯವನ್ನು, ಶರಣ ಸಾಹಿತ್ಯದ ಗ್ರಂಥಾಲಯವನ್ನು ಸೃಷ್ಟಿ ಮಾಡೋದು. ಅದು ನಾನು ಆ ಯೋಜನೆಯನ್ನು ಸಾಹೇಬರ ಮುಂದೆ ಇಟ್ಟಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಮೇಲಿನ ಮೆಡಿಕಲ್ ಕಾಲೇಜಿನ ಲೈಬ್ರರಿ ಬಿಲ್ಡಿಂಗ್ ಕೊಟ್ಬಿಟ್ಟೆ ಇವತ್ತು ನಿನಗೆ ಮಾಡು ಅಂತ ಹೇಳ್ಬಿಟ್ಟು, ನಾನು ಅದರ ಸಲುವಾಗಿ ಬೇರೆ ಮಾಡೀನಿ ಅಂತ. ನೋಡಿ, ಅದು ಬೆಳೆದು ಬೆಳೆದು 1-2 ತಿಂಗಳಲ್ಲಿ ಇವತ್ತು 10,000 ಅಡಿ ಸ್ಥಳವನ್ನು ಕೊಂಡು ಬೆಂಗಳೂರಲ್ಲಿ ಡಾಕ್ಟರ್ ವಚನ ಪಿತಾಮಹ ಬಹು ಹಳಕಟ್ಟಿ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಶರಣ ಸಾಹಿತ್ಯ ಗ್ರಂಥಾಲಯ ಬರ್ತಾ ಇದೆ ಬೆಂಗಳೂರಲ್ಲಿ. ವಿಶ್ವಕ್ಕೆ ನಮ್ಮ ಈ ಸಂಸ್ಥೆ ಕೊಡುವಂತಹ ದೊಡ್ಡ ಕೊಡುಗೆ ಅದು. ಅದರ ಜೊತೆಗೆಯೇ ಹಾಗೆ ಅದನ್ನು ಸಂಗ್ರಹಿಸಿದ ವಿಷಯವನ್ನು ಹಂತ ಹಂತವಾಗಿ ಅದನ್ನು ಮುದ್ರಣಗೊಳಿಸೋದು. ಈಗ ಪ್ರಥಮ ಹಂತವಾಗಿ ಬಸವಣ್ಣನವರ ಜಾಗತಿಕ ಮಟ್ಟದಲ್ಲಿ ಯಾವುದೇ ಭಾಷೆಯಲ್ಲಿ ಬಂದಂತಹ ಸಾಹಿತ್ಯವನ್ನು, ಕಥೆಯನ್ನು, ವಿಮರ್ಶೆಯನ್ನು 50 ಸಂಪುಟಗಳಲ್ಲಿ ತರುವ ಕೆಲಸವನ್ನು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅದು ಅನ್ಯ ಭಾಷೆಯ ಇಂಗ್ಲೀಷ್ ಭಾಷೆಯ ಮೊದಲನೇದನ್ನು ಶುರುವಾಗಬಿಡ್ತು. ಈ 50 ಸಂಪುಟದ ಸಾಹಿತ್ಯನೂ ಬೇರೆ ಆಯಿತು. ಹೀಗೆ ಆಮೇಲೆ ಇನ್ನೊಂದು ಬಹಳ ದೊಡ್ಡ ಸಂತೋಷದ ವಿಷಯ ಅಂತಂದರೆ, ಡಾಕ್ಟರ್ MM ಕಲಬುರಗಿ ಅವರ ಸಮಗ್ರ ಸಾಹಿತ್ಯವನ್ನು 50 ಸಂಪುಟಗಳಲ್ಲಿ ಈ ಸಂಸ್ಥೆ ಪ್ರಕಟ ಮಾಡಿದೆ. ಮೊನ್ನೆ ನಾನು ಸರ್ಕಾರಕ್ಕೆ ಇದನ್ನು ಕೊಡಲಿಕ್ಕೆ ಹೋದಾಗ ಸರ್ಕಾರದ
ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಅವರು ಹೇಳಿದರು, ಸ್ವಾಮಿ ಯಾರೂ ಮಾಡದ ಕೆಲಸವನ್ನು ನೀವು ಮಾಡಿದ್ರಿ ಅಂತ. ಒಂದು ವೇಳೆ ಸರ್ಕಾರ ಮಾಡಬೇಕಾಗಿತ್ತು ಅಂದರೆ 20 ವರ್ಷ ಆದರೂ ಕೂಡ ಇದನ್ನು ಸಂಗ್ರಹಿಸಿ ಮಾಡೋದು ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳಿ ಇದು ಹೇಳಿದ್ದೆ ನಾನು. ಯಾರ ಚೇತನದಿಂದ? ಸಾಹೇಬರು ನಿಜ ನಮಗೆ ಕೊಟ್ಟಿದ್ದಾರೆ ಈ ಚೇತನ, ನಮ್ಮ ಬೆನ್ನ ಹಿಂದಿನ ಚೇತನ ಶ್ರೀ ಬಿ ಎಂ ಪಾಟೀಲ್ರು, ಅವರ ಪುಣ್ಯತಿಥಿ. ಅವರ ಸ್ಮರಣೆಗಾಗಿ ಮಾಡಿದ ಈ ದಿನದಿಂದ ಆ 40 ಸಂಪುಟಗಳನ್ನು ಅವರ ಚೇತನಕ್ಕೆ ಇವತ್ತು ನಾವು ತುಂಬು ಹೃದಯದಿಂದ ಸಮರ್ಪಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು. ನೀವೆಲ್ಲ ಬಂದು ನಡೆಸಿಕೊಟ್ರಿ, ಬಂದ ಅತಿಥಿಗಳೆಲ್ಲ ಒಳ್ಳೆಯತ್ತಿಂದ ಮಾಡಿದರು. ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಒಂದರ್ಪಣೆಯೂ ಮಾಡಿದೆ, ಮಾಡಿಬಿಟ್ಟೆ. ಅದಕ್ಕೆ ಬಂದದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಹಾಗೂ ಬಂದ ಅತಿಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮಸ್ಕಾರ.